ಅಯ್ಯಯ್ಯೋ ಅನ್ಯಾಯವಾಗಿ ಪಾರ್ವತಿಗೆ ಮೋಸ ಮಾಡ್ಬಿಟ್ಟಲ್ಲ. ಒಂದ್ ಕಡೆ ತಾಯಿ ದೇವರು, ಒಂದ್ ಕಡೆ ತೌರಿಗೆ ಬಾತಂಗಿ, ಮಧ್ಯ ಸೆಂಟಿಮೆಂಟು, ಜಾರಿ ಬಿದ್ದ ಜಾಣ ಆಗ್ಬಿಟ್ನೆ. ಈ ಕೊಂಪಲ್ಲಿ ಎಷ್ಟ್ ಜನಕ್ಕೆ ತರ ಯಾರು ಆಡ್ತಾ ಇರೋದು? ಸುಮ್ನಿರೆ, ಬೆಂಗಳೂರಿಂದ ಯಾವಾಗ ಬಂದ್ರಿ? 3 ಗಂಟೆಗೆ. ಏನ್ ಈ ಕಡೆ ಹೊರಟ್ರಿ? ನಿನ್ನೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಅಗ್ರಿಮೆಂಟ್ ಸೈನ್ ಮಾಡೋಣ ಹೋಗ್ತಿದ್ದೀನಿ. ಮದ್ವೆಗೆ ಒಪ್ಕೊಂಡ್ಬಿಟ್ರಂತೆ. ಥ್ಯಾಂಕ್ಸ್. ನಿಮ್ಮಪ್ಪ ನನ್ ತಂಗಿ ನಾನು ನಿಮ್ಮನೆ ತುಂಬಿಸ್ಕೋತಾನೆ ಅಂತ ತುಂಬಾ ಖುಷಿ ಆದೆ. ನೋಡಿದ್ರೆ ಬಿಂದಿಗೆ ತಗೊಂಡ್ರೆ ಚಂಬು ಫ್ರೀ ಅನ್ನಂಗೆ ನನ್ನೂ ಸೇರ್ಸ್ ಲಾಕ್ ಹಾಕೋಬಿಟ್ಟವನೆ. ನಿಮ್ದೇನ್ ಐಡಿಯಾ? ಸಣ್ಣ ವಯಸ್ಸಿನಿಂದ ನಾನ್ ನಿಮ್ ಫ್ಯಾನು. ನನ್ ಕನಸಿನಲ್ಲೆಲ್ಲ ಬರ್ತೀರಾ? ಈಗ ಯಾವ ಪಿಕ್ಚರ್ ಡೈಲಾಗ್ ಬರೀತಿದ್ದೀರಾ? ಮಲಗ್ದ ಮಾದೇವ ಅನ್ನೋದು ಮುಗಿಸ್ತೇ ನಾನು ನನ್ನ ಹೆಂಡತಿ ಶುರು ಮಾಡ್ಕೋಬೇಕು. ಏನಂದ್ರೆ? ಏನು ಹೇಳೋದಿಲ್ವಾ? ಏನ್ನ? ಐ ಲವ್ ಯು ಅಂತ ಶುರು ಆಯ್ತು ಹೊಸ ಸ್ಟೋರಿ. ಮೆಸೇಜ್ ಕಳಿಸ್ಬಿಟ್ಟು ಬಡವರ ಮಕ್ಕಳನ್ನ ಬಾವಿ ತಳ್ಳಿ ಆಳ ನೋಡೋ ಟೈಪ್ ನೋಡ್ಬಿಟ್ಲಲ್ಲ, ಲಾಕ್ ಆಗೋದ್ನೆ. ಯಾಕ್ ಮಾವ ಮಂಚಿದ ಮೇಲೆ ಕೂತ್ಕೊಳ್ದೆ ಪರದಾಡ್ತಿದ್ದೀರಾ? ಟೆನ್ಷನ್ ವಚನ ಭ್ರಷ್ಟ ಆಗೋಬಿಟ್ಟಲ್ಲ, ಅದಕ್ಕೆ ಟೆನ್ಷನ್. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ನೀನು ಆ ಕಡೆ ತಿರ್ಕೊಂಬನ್ಕೋ, ನಾನು ಈ ಕಡೆ ತಿರ್ಕೊಂಬನ್ಕೋತೀನಿ. ಮಧ್ಯರಾತ್ರಿ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕಾಲ್ ಹಾಕಬಾರ್ದು, ನನಗೆ ಮೂಡ್ ಔಟ್ ಆಗ್ಬಿಡುತ್ತೆ. ಗಂಡನ್ ಸೌಭಾಗ್ಯ ಪಿಕ್ಚರ್ ಹೀರೋ ತರ ಆಡ್ತಿದ್ಯಾ? ಯಾಕೆ ಮುಟ್ ಮಾತಾಡಿಸ್ತೀಯಾ? ನಿನ್ ಸೇವೆ ಮಾಡೋಕೆ. ಯಾವ ನನ್ ಮಗ ಹೇಳಿದ್ ನಿನ್ಗೆ? ನೀವೇ. ಯಾವಾಗ ಹೇಳ್ದೆ? ನಿಮ್ದೆಲ್ಲ ನೋಡ್ಬಿಟ್ಟಿದೀನಿ. ಎಲ್ಲ ನೋಡ್ದೆ? ನೀವ್ ಬರ್ದಿರೋ ಎಲ್ಲಾ ಸಿನಿಮಾಗಳು. ಹಂಗ ಹೇಳು, ಒಂದ್ ಮಾತು ಆ ಕಡೆ ಈ ಕಡೆ ಆಗೋಬಿಟ್ರೆ ಮಾತಿನ ಅರ್ಥನೇ ಬೇರೆ ಆಗೋಬಿಡುತ್ತೆ. ಸಣ್ಣ ವಯಸ್ಸಲ್ಲಿ ನೀನ್ 5ನೇ ಕ್ಲಾಸ್ ಓದ್ತಿದ್ದೆ, ಐಸ್ ಕ್ರೀಮ್ ಬೇಕಾ ಅಂತ ಕೇಳಿದ್ರೆ ಬೇಡ ನೀನ್ ಬೇಕು ಅಂತ ಅಂದಲ್ಲ, ಕಡೆಗೊಂದ್ ನಿನ್ ಆಸೆ ನೆರವೇರಿಸ್ಕೊಂಡ್ಬಿಟ್ಟಲ್ಲ. ಈ ಕಲರ್ ಕನಸ್ಗೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದೆ ಗೊತ್ತಾ ಮಾವ? ನನಗೆಲ್ಲ ಬ್ಲಾಕ್ ಅಂಡ್ ವೈಟ್ ತರ ಕಾಣಿಸ್ತಾ ಇದೆ. ಏನಂದೆ? ಐ ಲವ್ ಯು ಅಂದೆ ಮಾವಾ.